ಗರ್ದಿ ಗಮ್ಮತ್ ವೀಕ್ಷಕರಿಗೆ ಬೆಳಗಿನ ನಮಸ್ಕಾರಗಳ್ರಿ. ಈ ವಿಷಯ ನನ್ನ ವೀಕ್ಷಕರ ಮುಂದೆ ಹಂಚಿಕೊಳ್ಳಲೇಬೇಕು ನಾ, ಯಾಕಂದ್ರೆ ಕಷ್ಟದಾಗ ಸುಖದಾಗ ಭಾಗಿಯಾದವ್ರನ್ನ ನೆನಪು ಮಾಡಿಕೊಳ್ಳಲಿಲ್ಲ ಅಂದ್ರೆ ಆ ಮನುಷ್ಯನ ಜೀವನ ಸಾರ್ಥಕ ಆಗೋದಿಲ್ಲ. ಯಾಕಂದ್ರೆ ನನ್ನ ಗುಡಿ ಅನೇಕ ಜನರ ಜೊತೆ ದೋಸ್ತಿ ಮಾಡಿನಿ, ಅವ್ರ ಕಷ್ಟದಾಗ ಸಾಕಷ್ಟು ಸಲ ಭಾಗಿಯಾದ್ನಿ, ಆ ಕಷ್ಟದಿಂದ ಅವ್ರನ್ನ ಪಾರು ಮಾಡಿನಿ. ಆದರೆ ನನ್ನ ಕಷ್ಟ ಕಾಲ ಬಂದಾಗ ಅದ ಜನ ನಕ್ಕೋತ ನಿಂತ. ಅದಕ್ಕೂ ಏನು ನಂದು ತಕರಾರು ಇಲ್ಲ, ಯಾಕಂದ್ರೆ ಮನುಷ್ಯನ ಸ್ವಭಾವ ಬಿದ್ದಾಗ ನಗು ಮಂದಿ ಭಾಳ ಇರ್ತೈತಿ. ಯಾಕೆ ಈ ವಿಷಯ ಹೇಳತ್ತೇನಂದ್ರೆ ಈ ರಾಜಕಾರಣ ಬ್ಯಾಡ ಅಂತೇಳಿ ಬಿಟ್ಟ ನಾನು ಗರ್ದಿ ಗಮ್ಮತ್ ವಾರ ಪತ್ರಿಕೆ ಚಾಲೂ ಮಾಡಿದಾಗ ಭಾಳಷ್ಟು ಮಂದಿ ಇನ್ನೇನು ಅವೇನಿನ್ನ ತಾನ ಪ್ರಿಂಟ್ ಮಾಡಿ ಬಸ್ ಸ್ಟ್ಯಾಂಡ್ ಹಂಚ್ಕೋತ ಹೋಗ್ತಾನಂತಿದ್ರು. ಆಮ್ಯಾಗ ಪ್ರಿಂಟ್ ಮಾಡಿಸೋದನ್ನು ಇಂಥ ತೊಂದರೆ ಇರ್ತಿತ್ತಲ್ಲ, ಅದನ್ನು ಪ್ರಿಂಟ್ ಮಾಡಿ ಪೋಸ್ಟ್ ಮಾಡಿ ಏನೇನೋ ಮಾಡಬೇಕಂದ್ರೆ ಭಾಳಷ್ಟು ತ್ರಾಸಾಗ್ತಿತ್ತು. ಯಾಕಂದ್ರೆ ಅದರ ಆರ್ಥಿಕ ಅಡಚಣೆ ಭಾಳ ಆಗ್ತಿತ್ತು ಅವಾಗ. ಆವಾಗನ ನನ್ನ ಗುಡಿ ದೋಸ್ತಿ ಆದವರ ಕನಬುರ್ಗಿಯ ಬಸವರಾಜ್ ಯಳ್ಳೂರ್ಕರ್ ಅಂತೇಳಿ, ಮರಾಠ ಸಮುದಾಯದ ಯಳ್ಳೂರ್ಕರ್ ಇವತ್ತು ಒಂದು ಹಂತಕ್ಕೆ ಬೆಳೆದ್ದಾರ, ರಿಯಲ್ ಎಸ್ಟೇಟ್ ಮಾಡ್ಕೋತಾನೆ. ಯಾಕಂದ್ರೆ ಅವರ ಸಂಬಂಧ ಸಂಪರ್ಕಗಳು ನಾನು ಹುಡ್ಕೋತಿರ್ತೇನಲ್ಲ, ನಾಯಕ ಸಮುದಾಯದ ಹುಡುಗರುಗೂಡಿ ಆ ನಾಯಕ ಸಮಾಜದ ಲೀಡ್ರುಗೂಡಿ ಅವ್ರ ಸಂಪರ್ಕ ಇರ್ತೈತೆ. ಆ ನಂತರ ಅವ್ರ ಜೊತೆ ಕೂಡಿ ಬಂದವರ ಪ್ರಕಾಶ್ ಹೊಂಡಾಯಿ ವಕೀಲರು, ಪಟ್ಟಣ ಶೆಟ್ಟಿ ವಕೀಲರು, ಅವರ ಗುಣ ಅವ್ರ ಸ್ವಭಾವ ನೋಡಿ ನಾನು ನಮ್ಮ ಗರ್ದಿ ಗಮ್ಮತ್ತ ಒಂದು ಸಲಹಾ ಸಮಿತಿಯೊಳಗೂ ಅವ್ರನ್ನ ಹಾಕೊಂಡೀನಿ. 7-8 ವರ್ಷದಿಂದ ನನ್ನ ಜೊತೆ ಜೀವಕ್ಕೆ ಜೀವ ಕೊಡು ದೋಸ್ತರಾಗಿ ಇದ್ದವರು. ಯಾಕಂದರೆ ಆ ನಂತರ ನಾನು ಯೂಟ್ಯೂಬ್ ವಾಹಿನಿ ಮಾಡೋದು ಅವ್ರ ಮುಂದೆ ಪ್ರಸ್ತಾಪ ಮಾಡಿದಾಗ ಯಾವುದಕ್ಕೂ ಅಂಜಬೇಡ್ರಿ ನಾವು ಅದೇವು ಅಂಥೇಳಿ ಸಾಬ್ನ ಹಿಡ್ದು ತಂದು ಕೊಟ್ರೆ, ಕ್ಯಾಮ್ರಾ ಕೊಡಿಸಿದ್ರೆ, ಲೈಟ್ ಕೊಡಿಸಿದ್ರೆ, ಆಫೀಸ್ ಬಾಡಿಗೆ ಮಾಡಿ ಕೊಟ್ರೆ, ಇನ್ನು ಗೌಡ್ರೆ ಇದು ನಿಮ್ಮದು ಕಡಿದ ಇನ್ನು ಇದ್ರೆ ಹೊಳ್ಳಾಡ್ರಿ ಅಂದ್ರೆ ನಿಮಗೆ ಭವಿಷ್ಯ ಇಲ್ಲ, ನೀವು ಭಾಳ ಶಾಣ್ಯಾರದರೆ, ನಿಮ್ಮ ಧ್ವನಿ ಭಾಳ ಗಡಸ್ ಐತೆ, ಮತ್ತು ನೀವು ಯಾರಿಗೂ ಹೆದರುವುದಿಲ್ಲ, ಈ ವಾಹಿನಿ ಚಾಲೂ ಮಾಡಿ ಅಂತ ಹರಿಸಿದವ್ರ ಮೂರು ಮಂದಿ. ಅದರಾಗಂತೂ ಒಮ್ಮೆ ಪಗಾರ ಕೊಡದಾಗ ಬಸವರಾಜ್ ಯಳ್ಳೂರ್ಕರ ಕಿಸೆದಾಗಿನ ದುಡ್ಡು ಕೊಟ್ಟು ಪಗಾರ ಮಾಡಿದಂಥ ಮನುಷ್ಯ ನಮ್ಮ ಗುಡೆ ಇವತ್ತು ಆತ್ಮೀಯವಾಗ್ಯದಾನೆ, ನನಗೆ ಸಲಹಾ ಸೂಚನೆಯೂ ಕೊಡ್ತಿರ್ತಾನೆ, ನನ್ನ ಕಷ್ಟ ದುಃಖದಾಗ ಭಾಗಿಯಾಗಿರ್ತಾನೆ, ಈ ಮೂರು ಮಂದಿಯೂ ಭಾಗಿಯಾಗಿರ್ತಾರೆ. ಇವತ್ತು ಈ ವಾಹಿನಿ ಪ್ರಾರಂಭ ಆದಮ್ಯಾಗ ಇಡೀ ರಾಜ್ಯ ತುಂಬ ನಿಮ್ಮ ಹವಾ ಜೋರು ರೀ, ಇವತ್ತು ನಿಮ್ಮ ವಾಹಿನಿ ಒಳಗೆ ಬಂದದ್ದು ಇಂಫ್ಯಾಕ್ಟ್ ಏನಾಗತೈತಿ ಅಂತ ಆಗತೈತಿ ಅಂತ ನನಗೆ ತಿಳಿಸಿ ಹೇಳೋರ ಪೈಕಿ ಅವನು ಒಬ್ಬ. ಯಾಕಂದರೆ ಯಾವುದೇ ಒಂದು ವಿಷಯವನ್ನು ಅದು ಹಿಂಗೆ ಆಗತೈತೆ ಅಂತೇಳಿ ಬೇರೆ ದೃಷ್ಟಿ ಇಲ್ದನ ತನಗೆ ತಿಳಿದದನ್ನ ನನಗೆ ತಿಳಿಯುವಂಗೆ ಹೇಳುವಂಥ ಬಸವರಾಜ್ ಯಳ್ಳೂರ್ಕರ ಭಾಳ ನನಗೆ ಆತ್ಮೀಯ ಮನುಷ್ಯ, ಜೀವದ ಗೆಳೆಯ. ಮೊನ್ನೆ ಸಾಯಂಕಾಲ ದಿಢೀರಾಗಿ ನನಗೆ ಫೋನ್ ಮಾಡಿದೆ ಬಸವರಾಜ್ ಯಳ್ಳೂರ್ಕರ್, ಇಲ್ರಿ ನನ್ನ ಮನೆಗೆ ಸತೀಶ್ ಜಾರಕಿಹೊಳಿ ಅವರ ಬಂದ ಚಾ ಕುಡಿದು ಹೋದ್ರಿ ಅಂತಂದ. ಆದರೆ ನಾನು ನಕ್ಕೋತ ಆಯ್ತು ಬಿಡ್ರಿ ಅಂತೇಳಿ ಅದನ್ನು ಮರೆತು ಬಿಟ್ಟಿನ ವಿಷಯ. ಆಮೇಲೆ ಇವತ್ತು ಬಸವರಾಜ್ ಯಳ್ಳೂರ್ಕರ್ ಬಗ್ಗೆ ಹೇಳಬೇಕಂದ್ರೆ ಇವತ್ತು ಎಲ್ಲ ನಾಯಕರ ಜೊತೆ ಕಾಂಗ್ರೆಸ್ಸಿನ ಇವತ್ತು DK ಶಿವಕುಮಾರ್ ಆಯ್ತು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಯ್ತು, DB ಇನಾಮದಾರ್ ಆಯ್ತು, ಪ್ರಕಾಶ್ ಹುಕ್ಕೇರಿ ಅವರಾಯ್ತು, ಅನೇಕ ಜನ ರಮೇಶ್ ಜಾರಕಿಹೊಳಿ ಅವ್ರ ಜೊತೆ ಆಯ್ತು, ಜಿಲ್ಲೆಯ ನಾಣಿ ಅನ್ನುವಂಥ ಪ್ರಕಾಶ್ ಹುಕ್ಕೇರಿ ಅವ್ರ ಜೊತೆ ಆಯ್ತು, ಒಳ್ಳೆಯ ಸಂಬಂಧ ಸಂಪರ್ಕಗಳು ಅದಾವ. ಇನ್ನು BJP ಒಳಗೆ ಬಂದ್ರೆ ಲಕ್ಷ್ಮಣ್ ಸೌದಿ ಅವರಾಯ್ತು, ಅನಿಲ್ ಬೆನ್ಕೆ ಅವರಾಯ್ತು, ಅಭಯ್ ಪಾಟೀಲ್ರಾಯ್ತು, ಅನೇಕ ಜನ BJP ನಾಯಕರ ಜೊತೆನೂ ಅವನು ಸಂಪರ್ಕ ಅದಾವ. ಒಟ್ಟಾರೆ ನನಗೆ ಸತೀಶ್ ಜಾರಕಿಹೊಳಿ ಅವ್ರ ಮನೆಗೆ ಬಂದು ಹೋದ ಮ್ಯಾಗ ಮಾನವ ಬಂಧುತ್ವ ವೇದಿಕೆಯ ಅವರ ಒಂದು ವೇದಿಕೆಯ ಸಂಚಾಲಕರ ಕಾಂಗ್ರೆಸ್ ಲೀಡರ್ ಅಂತೂ ಅವ್ರನ್ನ ಬಿಂಬನ್ ಮಾಡತ್ತಾರ. ಆಮೇಲೆ ಇವತ್ತು BJP ಅವರು ಅವ್ರ ಜೊತೆ ಒಳ್ಳೆ ಸಂಪರ್ಕ ಐತೆ. ಯಾಕಂದ್ರೆ ಈ ಬಸವರಾಜ್ ಯಳ್ಳೂರ್ಕರ್ ಇರೋದು ಕಣಬುರ್ಗಿ ಊರಾಗ, ಮರಾಠ ಸಮಾಜ ಜೊತೆನೂ ಒಳ್ಳೆ ಸಂಪರ್ಕ ಐತೆ. ನನ್ನ ಕೇಳಾಕತ್ರಿ ಏನ್ರಿ ಬಸವರಾಜ್ ಯಳ್ಳೂರ್ಕರ್ ಅವರ ಆಕಾಂಕ್ಷಿ ಏನ,
ಟಿಕೆಟ್ ಕೀಳಾತಾರೇನ, ಬಿಜೆಪಿಯಿಂದ ತಗೋತಾರೇನ, ಕಾಂಗ್ರೆಸ್ನಿಂದ ತಗೋತಾರೇನ ಅಂತ ನನ್ನ ಕೇಳಾಕತ್ರ. ಆದ್ರೆ ಬಸವರಾಜ ಯಳ್ಳೂರ್ಕರಂತೂ ನನಗೆ ಇವತ್ತಿನ ಮಟ ಏನು ಮಾಡಾತಾರಂತೂ ಕೇಳಿಲ್ಲ. ಆದ್ರೆ ಮಂದಿ ಮಾತಾಡೋದನ್ನ ಏನು ಆಕಾಂಕ್ಷೆ ಅದಾರೇನ, ಅವ್ರೇನು ರಾಜಕಾರಣಕ್ಕೆ ಬರ್ತಾರೇನ, ಮತ್ತು ಸತೀಶ್ ಜಾರಕಿಹೊಳಿ ಅವ್ರ ಮನೆಯಾಗ ಭಾಳ ಹೊತ್ತು ಕುಂತೀರಂತ ಏನು ಚರ್ಚೆ ಮಾಡಿದಾರೇನ ನೀವು ಕೇಳಿರೇನ ಅಂತ ನನ್ನ ಕೇಳಿದರೆ. ಆದರೆ ಇವತ್ತಂತೂ ನಾನು ಇನ್ನೂ ಮಠ ಬಸವರಾಜ ಯಳ್ಳೂರ್ಕರ್ ಅವ್ರನ್ನ ನಾನಂತೂ ಕೇಳಿಲ್ಲ. ಯಾಕೆ ಇದನ್ನು ಚರ್ಚೆ ಮಾಡತ್ತಾರೋ? ನಿನ್ನ ಮಣ್ಣಿಂದ ನನಗೆ ಸಾಕಷ್ಟು ಜನ ಉತ್ತರ ಕ್ಷೇತ್ರದವ್ರ ಫೋನ್ ಮಾಡಿ ಕೇಳತ್ತಾರ. ಆದ್ರೆ ಬಸವರಾಜ ಯಳ್ಳೂರ್ಕರ್ ನಿಮ್ಮ ಕೂಡೆ ಮಾತಾಡ್ದ ಹೆಂಗ್ರಿ, ಅವ್ರು ಸತೀಶ್ ಜಾರಕಿಹೊಳಿ ಅವ್ರ ಮನೆಗೆ ಹೆಂಗೆ ಬರ್ತಾರೋ ಅಂತ ನನ್ನ ಕೇಳಿದ್ರೆ. ಅದಕ್ಕೆ ನನ್ನ ಅಂತ್ಯಕ್ಕಂತೂ ಉತ್ತರಿಲ್ಲ. ಬಸವರಾಜ ಯಳ್ಳೂರ್ಕರ್ ನನಗೆ ಸಿಕ್ಕ ಮ್ಯಾಗ ಅದನ್ನು ಕೇಳಿ ನಿಮ್ಮ ಮುಂದೆ ಇರ್ತೇನೆ. ನಮಸ್ಕಾರ.